ಬರಲೇಬೇಕಮ್ಮ ಬರಲೇಬೇಕು. ನಾನು ಅವ್ರ ಜೊತೆ ಮಾಡ್ತಾ ಇದ್ದೆ ಮುಂಚಿನ ಮೊದಲು. ನನಗೆ ಅವ್ರದ್ದೊಂದು ಇಷ್ಟ ಆಗಿದ್ದು ಅಂದರೆ ಅವ್ರು ಯಾವತ್ತೂ ನಗ್ತಾನೆ ಇರ್ತಾರೆ. ಒಬ್ಬೊಬ್ಬ ಬಂದರೂ ನಗ್ತಾರೆ, ಬಯ್ಯೋದಾದರೂ ನಗ್ತಾರೆ. ಹಾಗೆಯೇ ನಮ್ಮ ನಿರ್ದೇಶಕ ಇವರು ಪ್ರೊಡ್ಯೂಸರ್ ವೆಂಕಟೇಶ್ ಅವರು ಹಾಗೆ. ಇಡೀ ಟೀಮೇ ತುಂಬ ಚೆನ್ನಾಗಿದೆ. ಒಂದು ಎರಡು ಮೂರು ತಿಂಗಳ ಮೇಲೆ ಒಬ್ಬೊಬ್ಬರು ಪಾತ್ರಧಾರಿಗಳು ಎಲ್ಲ ನಮ್ಮ ಆ್ಯಕ್ಟರ್ಸು ಸ್ವಲ್ಪ ಸ್ವಲ್ಪ ಹತ್ತಿರ ಆಗಲಿಕ್ಕೆ ಶುರು ಆಗ್ತಾರೆ ಅಷ್ಟೇ. ಅದೇ ಇದರಲ್ಲಿ ಒಂದು 10 ದಿನ ಕೆಲಸ ಮಾಡಿದ ತಕ್ಷಣ ಎಲ್ಲರೂ ಮನೆಯವ್ರ ಥರನೇ ಆಗಿಬಿಟ್ವಿ. ಸೊ ಈ ಟೀಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗೇ ಕೆಲಸ ಮಾಡ್ತಾರೆ. ಯಾರು ಮಾಡಿಲ್ಲ ಅಂತ ಅನ್ನಿಸ್ತದೆ ನನಗೆ. ಅದು ಇದು ಮಾತ್ರ ಅದರಲ್ಲಿ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋ ಒಂದು ಎಲ್ಲ ಚೆನ್ನಾಗೇ ಕೆಲಸ ಮಾಡ್ತಾರೆ. ಅದಕ್ಕೆ ತು ನಮ್ಮ ಕ್ಯಾಮರಾಮ್ಯಾನು ಅವರು ಅವರ ಟೀಮ್ ಸ್ವಾಗತಿಸ್ತೀರಿ ಅಂತ ನಾನು ಕೇಳಿದ್ದೆ. ಶ್ವೇತಾ ಚಂಗಪ್ಪ ಅವರು ಅಭಿಪ್ರಾಯವನ್ನು ಹಂಚಿಕೋಬೇಕು. ಜೀ ಕನ್ನಡ ವಾಹಿನಿ ಜೊತೆ ನನ್ನ ನಂಟು ಸುಮಾರು 2 ವರ್ಷದ ಹಿಂದೆಯಿಂದ ಶುರುವಾಯಿತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯಾರಿಗಂತೂ ಯಾರಿಗಿಲ್ಲ ಕಾರ್ಯಕ್ರಮದಿಂದ ನನ್ನ ಒಂದು ಜರ್ನಿ ಜೀ ಕನ್ನಡ ಕುಟುಂಬದಲ್ಲಿ ಶುರುವಾಯಿತು. ಅದಾದ್ಮೇಲೆ ಒಂದು ಸ್ವಲ್ಪ ಬ್ರೇಕ್ ಆದಾಗ ನಿಜವಾಗ್ಲೂ ಅನ್ಕೊಳ್ತಿದ್ದೆ ಜೀಯಲ್ಲಿ ಮತ್ತೆ ನಾನು ವಾಪಸ್ ಬರಬೇಕು, ಕೆಲಸ ಮಾಡಬೇಕು ಅಂತ. ಕೆಲವೊಂದು ಆಫರ್ ಬಂದಾಗ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಡೇಟ್ಸ್ ಪ್ರಾಬ್ಲಮ್ ಇಂದ. ಬಾ ನನ್ನ ಸಂಗೀತ ನನಗೆ ಹೇಳಿದ ತಕ್ಷಣ ತುಂಬಾ ಖುಷಿಯಾಯಿತು. ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದುವರೆಗೂ ನಾನು ಮಾಡಿರುವಂಥ ಪಾತ್ರಗಳು ಜನರ ಮನಸ್ಸನ್ನು ಮುಟ್ಟುವಂಥ ಪಾತ್ರಗಳು. ಅಂದರೆ ಜನರ ಮನಸ್ಸು ಎಸ್ಪೆಷಲಿ ಲೇಡೀಸ್ ಹೆಣ್ಮಕ್ಳನ್ನ ಮುಟ್ಟುವಂಥ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದೆ. ಅದೇ ಥರ ಬಾ ನನ್ನ ಸಂಗೀತ ಕೂಡ ಅದರಲ್ಲೂ ನನ್ನ ಪಾತ್ರ ಎಲ್ರಿಗೂ ಇಷ್ಟವಾಗುತ್ತೆ. ವಿಜಯ್ ಸರ್ ಹೇಳಿದ ತಕ್ಷಣ ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗಲೇ ಇಲ್ಲ. ಆ್ಯಂಡ್ ಚಾಲೆಂಜಿಂಗ್ ಏನು ಅಂದರೆ ಇದರಲ್ಲಿ ನಾನೊಬ್ಬ ಕ್ಲಾಸಿಕಲ್ ಸಿಂಗರ್ ಆಗಿರ್ತೀನಿ. ಸಿಂಗಿಂಗ್ ಬಗ್ಗೆ ಒಂಚೂರು ನನಗೆ ಗೊತ್ತಿಲ್ಲ, ಬಟ್ ನನಗೆ ಚೈತ್ರ ಅವರು ವಾಯ್ಸ್ ಕೊಡ್ತಾ ಇದ್ದಾರೆ. ಆ ವಾಯ್ಸ್ನ ಕೇಳ್ತಿದ್ದಾಗೇ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ. ಸೊ ಪ್ರತಿಯೊಂದು ಸ್ಟೆಪ್ ಈ ಒಂದು ಧಾರಾವಾಹಿಯಲ್ಲಿ ಕಲಿಕೆಗೆ ಒಂದು ಸ್ಟೆಪ್ ಆಗಿದೆ. ಆ್ಯಂಡ್ ನಮ್ಮ ಧಾರಾವಾಹಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ನಟರಿದ್ದಾರೆ. ಮೊದಲು ಸ್ವಲ್ಪ ಭಯ ಆಯಿತು ನನಗೆ, ಇವರು ಎಲ್ಲ ದೊಡ್ಡ ದೊಡ್ಡ ನಟರ ಹೆಸರು ಹೇಳ್ತಿರ್ಬೇಕು, ಅಯ್ಯೋ ಹೌದಾ ಇವ್ರ ಜೊತೆ ಹೇಗಪ್ಪ ಹೇಗೆ ಹೊಂದ್ಕೊಳ್ತಾರೋ ಹೇಗೋ ಅಂತ. ಬಟ್ ಎಲ್ಲರೂ ಪರಿಚಯ ಇರೋರೆ. ಆದರೆ ನಾನು ಮೊದಲನೇ ಸಲ ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ತಿದ್ದೀನಿ. ಅಮ್ಮ ಹೇಳಿದಾಗೆ ನಿಜವಾಗ್ಲೂ ದಿನಗಳು ಬೇಕಾಗಲ್ಲ ಅಂದರೆ ತಿಂಗಳುಗಳು ಬೇಕಾಗಲ್ಲ ನಮ್ಮ ಟೀಮಲ್ಲಿ. ಕೆಲವೇ ದಿನಗಳು, ಐ ಥಿಂಕ್ ನಾನು ಅಮ್ಮ ಎಲ್ಲ ಬರೀ 2 ದಿನ ವರ್ಕ್ ಮಾಡಿದ್ದು. ಬಟ್ ಅಷ್ಟು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಆಗಿದ್ರು. ಚಿಕ್ಕ ಮಗು ಹೇಗೆ ಚಿಕ್ಕ ಮಕ್ಕಳು ಹೇಗೆ ಹೊಂದ್ಕೊಂಡಿರ್ತಾರೋ ಆ ಥರ ಹೊಂದ್ಕೊಂಡಿದ್ದೀವಿ. ರಿಯಲಿ ಗುಡ್, ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಪ್ರತಿ ದಿವಸ ಸೆಟ್ಟಿಗೆ ಬರ್ತಾರೆ, ಏನಾಗ್ತಿದೆ ಏನು ನಡೀತಾ ಇದೆ ಎಲ್ಲ ವರ್ಕ್ ಮಾಡ್ತಾ ಇರೋದು ಇದೆ ಮೊದಲನೇ ಸಲ. ಇಷ್ಟು ಒಳ್ಳೆಯ ಡೈರೆಕ್ಟರ್ನ ನಾನು ಮೊದಲನೇ ಸಲ ನೋಡ್ತಾ ಇರೋದು. ನಗ್ನತ್ತನೇ ಕೆಲಸ ಮಾಡ್ತಾರೆ, ಯಾರು ಎಷ್ಟೇ ಸೈಕಲ್ ಹೊಡೆದ್ರು ಇಲ್ಲ ಮಾಡಿ 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 ಮಾಡ್ತಿದೆ. ಬಾನನ್ನ ಸಂಗೀತದಲ್ಲಿ ನಾನು ಕೆಲಸ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಸಂಭವ ಪ್ರೊಮೋಸ್ ನಾನು ನೋಡಿದೆ ಸಂಗೀತ ತಂಡದಿಂದ. ಅಸಂಭವ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದ್ರೆ ವಿಭಿನ್ನವಾದ ಕತೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಜನ್ಮ ಜನ್ಮದ ಮಾಮೂಲಿ ಕತೆನೆ. ಬಟ್ ಡೈರೆಕ್ಟ್ ಈ ಸಂದರ್ಭದಲ್ಲಿ ಪತ್ರಕರ್ತರ ಹತ್ರ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಸುಮಾರು ಜನ ಸುಮಾರು ಸೀರಿಯಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಇನ್ ದ ಸೆನ್ಸ್ ಅದು ಕೆಟ್ಟದಾಗಿದೆ ಅಂದ್ರೆ ಬೈತಾರೆ ಮತ್ತೆ ನೋಡ್ತಾರೆ. ಸೊ ಆ ಕೆಟ್ಟದಾಗಿರೋ ಸೀರಿಯಲ್ ಅಂತ ಹೇಳಿ ಬೈದು ಮತ್ತೆ ಅದನ್ನೇ ನೋಡ್ತಾ ಇರುವಾಗ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ, ಆ ಸೀರಿಯಲ್ ಚೆನ್ನಾಗಿದೆಯೋ ಇಲ್ವೋ ಅಂತ ಜನಗಳಿಗೆ ಮನವರಿಕೆ ಮಾಡೋ ಮಾಧ್ಯಮ ಆಗಿರೋದ್ರಿಂದ. ಸೊ ನೀವೆಲ್ಲ ನಮ್ಮ ಸೀರಿಯಲ್ ನೋಡಿ, ಕೆಟ್ಟದಾಗಿದೆ ಅಂದ್ರೆ ನೀವು ಕೆಟ್ಟದಾಗೆ ಬರೆದ್ಬಿಡಿ,
ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಬರೀರಿ, ಒಂದಷ್ಟು ವ್ಯೂವರ್ಸ್ ಸಿಗ್ತಾರೆ, ಒಂದ್ ಸ್ವಲ್ಪ ಟಿ ಆರ್ ಪಿ ಬರುತ್ತೆ, ನಾವು ಒಂದಷ್ಟು ದಿವಸ ಕೆಲಸ ಮಾಡ್ತಾ ಹೋಗ್ಬೋದು ಎಲ್ಲರೂ ಜೊತೆ 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 ಹಾಕಿ. ಸೊ ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಆಲ್ ದ ಬೆಸ್ಟ್ ಇದು ಇವ್ರಿಗೆ, ವಿಜಯ್ ಸರ್ಗೆ ಮತ್ತೆ ಆ ಟೀಮ್ಗೆ, ಎಲ್ಲ ಒಳ್ಳೆಯದಾಗ. ಕಲಾವಿದರಿಗೆ ತಂತ್ರಜ್ಞರಿಗೆ ನಮಸ್ಕಾರಗಳು. ಈ ಒಂದು ಪಾತ್ರಕ್ಕೆ ನನ್ನ ಮೋಹನ್ ಸರ್ ಸೆಲೆಕ್ಟ್ ಮಾಡಿದಾಗ ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಆ ಕೆಪಾಸಿಟಿ ನನ್ನಲ್ಲಿದೆ ಅಂತ ಅವ್ರಿಗೆ ಅನಿಸಿದ್ದೆ, ನಮ್ಗೆ ಶಾಕ್ ಆಗಿದ್ದು. ಮುಖಸ್ತುತಿ ಆಗುತ್ತೆ, ಆದರೂ ಒಂದೆರಡು ಮಾತು ಹೇಳಬೇಕು. ನಾನು ಯಾವುದೇ ಮೂಡಲ್ಲಿದ್ದರೂ ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಸೀನ್ಗಳಿರ್ಬೋದು, ಆ ಫೀಲ್ ಬರೋವಂಥ ಒಂದು ವಾತಾವರಣನ ಅವರು ಕ್ರಿಯೇಟ್ ಮಾಡ್ತಾರಲ್ಲಿ ಪ್ರತಿ, ನಾನು ಅಫ್ಕೋರ್ಸ್ ಒಪ್ಕೊಂಡ್ಬಿಡ್ತೀನಿ, ತುಂಬ ಸೈಕಲ್ ಹೊಡಿತಾ ಇದ್ದೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ, ಇಲ್ಲ ನೀವು ಹೀಗೆ ಮಾಡ್ಬೋದು ಅಂತ ಹೇಳಿ ಅವರೇ ಮಾಡಿ ತೋರಿಸಿ ನನ್ನ ಕೈಯಿಂದ ಅಲ್ಪ ಸ್ವಲ್ಪ ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿಸಿದ್ದಾರೆ.